ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಪುಷ್ಪದಿಂದ ಪುಷ್ಪಕ್ಕೆ, ಹೂವಿಂದ ಹೂವಿಗೆ ಹಾರೋದ್ರ ಮೂಲಕ ಹೇಗೆ ಅಲ್ಲಿ ಆ ಸಿಹಿಯನ್ನ ತೆಗೆದುಕೊಂಡು ಹೇಗೆ ಜೇನುತುಪ್ಪ ಆಗುತ್ತೋ, ಆರಡಿ ಎತ್ತರ ಇರ್ತಕ್ಕಂಥ ಮನುಷ್ಯನ ವ್ಯಕ್ತಿತ್ವ ಎರಡಿಂಚು ನಾಲ್ಗೆ ತೀರ್ಮಾನ ಮಾಡ್ತದಂತೆ. ವಿರೋಧಗಳು ಇದ್ದೇ ಇರ್ತದೆ. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರು ಕಾಲು ಎಳಿತಕ್ಕಂಥ ಕೆಲಸ ನಡೆದೇ ನಡೀತದೆ. ಕಾಲವೇ ನಿರ್ಧರಿಸುತ್ತೆ ಅನ್ನೋ ವಿಜಯೇಂದ್ರ ಅವರ ಮುನ್ಸೂಚನೆ ಏನು? ಬಿ ಎಸ್ ವೈ ಎಂದೆಂದಿಗೂ ಬೇಡಿದವರಲ್ಲ ಅಂದಿದ್ದೇಕೆ ಬಿ ವೈ ವಿ? ಟಿಕೆಟ್ ತಪ್ಪಿದ ಮೇಲೆ ವಿಜಯ ಸಂದೇಶ ಎಂಥದ್ದು ಅನ್ನೋದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲ ಈಗ ಅನ್ನುತ್ತಿ. ನೀವೀಗ ಪಬ್ಲಿಕ್ ಟಿವಿ, ನ್ಯೂಸ್ ಫಸ್ಟ್ ಕನ್ನಡ ಮತ್ತು ಟಿವಿ ನೈನ್ಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆಗಳ ಒಂದು ಯೂಟ್ಯೂಬ್ನ ಲಿಂಕ್ನ ಥಂಬ್ನೈಲ್ಗಳನ್ನು ನೋಡ್ತಿದ್ದೀರಿ. ಈ ಮೂರೂ ಚಾನೆಲ್ಗಳಿಗೆ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆ, ರಿಯಾಕ್ಷನ್, ಆ ಮಾತುಗಳಲ್ಲಿ ಬಹುದೊಡ್ಡ ಸಂದೇಶ ಅಡಗಿದೆ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಟಿಕೆಟ್ ತಪ್ಪಿದ್ದೇಕೆ, ಟಿಕೆಟ್ ತಪ್ಪಿಸಿದ್ಯಾರು, ಮುಂದಿನ ಲೆಕ್ಕಾಚಾರ ಏನು ಅನ್ನುವಂತಹ ಪತ್ರಕರ್ತರ ಪ್ರಶ್ನೆಗಳಿಗೆ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಂತಹ ಉತ್ತರಗಳು ನಿಜಕ್ಕೂ ಬಿಜೆಪಿ ಹೈಕಮಾಂಡ್ಗೂ ಕೂಡ ಬೇರೆ ಸಂದೇಶವನ್ನು ರವಾನಿಸ್ತಿವೆ. ಪಬ್ಲಿಕ್ ಟಿವಿಗೆ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆಯ ಅಸಲಿಯತ್ತನ್ನು ನೋಡಿ, ಯಡಿಯೂರಪ್ಪ ಅವರಿಗೆ ಕೊಟ್ಟು ಗೊತ್ತೇ ವಿನಃ ಬೇಡಿ ಪಡೆದು ಗೊತ್ತಿಲ್ಲ. ಬಿ ಎಸ್ ವೈ ಪುತ್ರ ಬಿ ವೈ ವಿ ಭವಿಷ್ಯವನ್ನು ಆ ಕಾಲವೇ ನಿರ್ಧರಿಸುತ್ತೆ ಅನ್ನುವಂತಹ ಮಾತುಗಳಲ್ಲಿ ಅಸಲಿಯತ್ತು ಅಡಗಿದೆ. ಸರಿ, ಸುಮಾರು 3 ದಶಕಗಳ ಕಾಲ ಬಿಜೆಪಿ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದ ಬಿ ಎಸ್ ಯಡಿಯೂರಪ್ಪ ಅವರು ಎರಡಂಕಿ ಇದ್ದಂತಹ ಪಕ್ಷ 1983 ಶಿಕಾರಿಪುರದಿಂದ ಮೊಟ್ಟ ಮೊದಲ ಸಲ ಬಿ ಎಸ್ ಯಡಿಯೂರಪ್ಪ ಅವರು ಆಯ್ಕೆಯಾದಾಗ ಬಿಜೆಪಿ ವಿಧಾನಸಭೆಯಲ್ಲಿ ಗೆದ್ದಿದ್ದು 2ನೇ ಸ್ಥಾನ. ಅವತ್ತಿನಿಂದ ಇವತ್ತಿನ ತನಕ ಬಿ ಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷಕ್ಕೆ ಕೊಡುತ್ತಾ ಬಂದಿದ್ದಾರೆ ವಿನಃ ಅಲ್ಲಿಂದ ಪಡೆದಿದ್ದು ತುಂಬ ಕಮ್ಮಿ. ಯಾಕಂದರೆ ಇವರು ದುಡಿದಿದ್ದಕ್ಕೆ, ಇವರು ಹೋರಾಟ ಮಾಡಿದ್ದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಆ ಕಾರಣಕ್ಕೋಸ್ಕರನೇ ಅವರು ಮುಖ್ಯಮಂತ್ರಿ ಆದರು, 4 ಸಲ ಮುಖ್ಯಮಂತ್ರಿ ಆದರು. ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಪಕ್ಷಕ್ಕೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವ ಮೂಲಕ ಬಿಜೆಪಿಗೆ ಬಿ ಎಸ್ ವೈ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪರೋಕ್ಷವಾಗಿ ಸೂಚ್ಯವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿ ಎಸ್ ವೈ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಭವಿಷ್ಯವನ್ನು ಆ ಕಾಲವೇ ನಿರ್ಧರಿಸುತ್ತೆ ಅನ್ನೋ ಮೂಲಕ ಹೈಕಮಾಂಡ್ ಬೇರೆ ಏನಾದರೂ ಮಾಡಬಹುದು, ಬೇರೆ ಅವಕಾಶಗಳನ್ನು ನೀಡಬಹುದು, ಮತ್ತೊಂದು ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಅತ್ಯಂತ ಜಾಗ್ರತೆಯಿಂದ ಈ ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ಕನ್ನಡಕ್ಕೆ ಕೊಟ್ಟಂತಹ ಬಿ ವೈ ವಿಜಯೇಂದ್ರ ಅವರ ಹೇಳಿಕೆಯನ್ನು ಸೂಕ್ಷ್ಮವಾಗಿ ನೋಡಿ. ನಾನು ಪೂಜ್ಯ ತಂದೆಯವರ ರೀತಿಯಲ್ಲಿ, ಯಡಿಯೂರಪ್ಪಾಜಿಯವರ ರೀತಿಯಲ್ಲಿ ನನ್ನ ಸ್ವಸಾಮರ್ಥ್ಯದಿಂದ ಪಕ್ಷಕ್ಕೋಸ್ಕರ ದುಡಿತೀನಿ, ನನ್ನ ಸ್ವಂತ ಶಕ್ತಿಯಿಂದ ನನ್ನ ತಾಕತ್ತೇನು, ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ಮಾತನ್ನು ಬಿ ವೈ ವಿಜಯೇಂದ್ರ ಅವರು ಹೇಳುವ ಮೂಲಕ ಏನು ಶಿರಾ, ಕೆ ಆರ್ ಪೇಟೆಗಳಲ್ಲಿ ಗೆಲುವನ್ನು ತಂದುಕೊಟ್ಟಂತಹ ರೀತಿಯಲ್ಲೇ 2023 ಚುನಾವಣೆಯಲ್ಲೂ ಕೂಡ ನನ್ನ ತಾಕತ್ತು ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ಸಂದೇಶವನ್ನು ರವಾನಿಸಿದಾರಾ? ಅಥವಾ ನನಗೆ ಟಿಕೆಟ್ ತಪ್ಪಿಸಿದವರ ವಿರುದ್ಧ, ನನಗೆ ಟಿಕೆಟ್ ತಪ್ಪಿಸಿದ್ದರ ವಿರುದ್ಧ ನನ್ನ ತಾಕತ್ತೇನು, ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತಾರಾ ಬಿ ವೈ ವಿಜಯೇಂದ್ರ ಅವರು ಅನ್ನೋ ಪ್ರಶ್ನೆ ಅನುಮಾನ ಉದ್ಭವ ಆಗುತ್ತೆ. ಇನ್ನು ಟಿವಿ 9 ಕನ್ನಡಕ್ಕೆ ಕೊಟ್ಟಂತಹ ಬಿ ವೈ ವಿಜಯೇಂದ್ರ ಅವರ ಹೇಳಿಕೆಯನ್ನು ಸೂಕ್ಷ್ಮವಾಗಿ ನೋಡಿ. ಯಡಿಯೂರಪ್ಪ ಅವರ ಶಕ್ತಿ ಏನೆಂಬುದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ರಾಜ್ಯ ಬಿಜೆಪಿ, ಕರ್ನಾಟಕ ಬಿಜೆಪಿ ಅಂದರೆ ಬಿ ಎಸ್ ಯಡಿಯೂರಪ್ಪ, ಬಿ ಎಸ್ ಯಡಿಯೂರಪ್ಪ ಅಂದರೆ ಕರ್ನಾಟಕ ಬಿಜೆಪಿ ಅನ್ನೋ ಹೇಳಿಕೆಯನ್ನು ಬಿ ವೈ ವಿಜಯೇಂದ್ರ ಅವರು ಕೊಡೋ ಮೂಲಕ ಹೈಕಮಾಂಡ್ ಕೊಡೋದೇನು, ಇಲ್ಲಿ ಯಡಿಯೂರಪ್ಪ ಅವರೇ ಕೊಡ್ತಾರೆ, ಯಡಿಯೂರಪ್ಪ ಅವರ ಅಭಿಮಾನಿಗಳೇ ಬಿಜೆಪಿಗೆ ಕೊಡ್ತಾರೆ, ಬಿಜೆಪಿಯ ಮೂಲಕ ವಿಜಯೇಂದ್ರ ಅವರ ಭವಿಷ್ಯವನ್ನು ನಿರ್ಧರಿಸ್ತಾರೆ ಅನ್ನೋ ಮೂಲಕ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಅವರೇ ಅನಿವಾರ್ಯ, ಯಡಿಯೂರಪ್ಪ ಅನ್ನುವಂತಹ ಮುಖವೇ ಇಲ್ಲದೆ ಹೋದರೆ ಬಿಜೆಪಿ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸೂಚ್ಯ ಸಂದೇಶವನ್ನು ಕೂಡ ಈ ಮಾತುಗಳ ಮೂಲಕ, ಬೆಂಕಿಯ ರಿಪ್ಲೈಯನ್ನು
ಇಲ್ಲಿ ಬಿ ವೈ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಇವೆಲ್ಲಕ್ಕಿಂತ ಬಹುಮುಖ್ಯವಾದಂತಹ ವಿಚಾರ ಏನು ಗೊತ್ತಾ, ಸಂಗತಿ ಏನು ಗೊತ್ತಾ, ಮಾತುಗಳೇನು ಗೊತ್ತಾ, ಇವತ್ತು ಮೈಸೂರಿನಲ್ಲಿ ಬಿ ವೈ ವಿಜೇಂದ್ರ ಅವರು ವೇದಿಕೆಯ ಮೇಲೆ ಆಡಿದಂತಹ ಮೂರು ಗೂಢಾರ್ಥದ ಮಾತುಗಳು ಇಲ್ಲಿ ಬಹುಮುಖ್ಯವಾದಂಥದ್ದು. ಯಾವುದು ಆ ಮೂರು ಮಾತು? ಆ ಮೂರೂ ಮಾತುಗಳನ್ನು ಒಮ್ಮೆ ಕೇಳಿಬಿಡಿ. ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು, ಪುಷ್ಪದಿಂದ ಪುಷ್ಪಕ್ಕೆ, ಹೂವಿಂದ ಹೂವಿಗೆ ಹಾರೋದ್ರ ಮೂಲಕ ಹೇಗೆ ಅಲ್ಲಿ ಆ ಸಿಹಿಯನ್ನ ತೆಗೆದುಕೊಂಡು ಹೇಗೆ ಜೇನುತುಪ್ಪ ಆಗುತ್ತೋ, ಆರಡಿ ಎತ್ತರ ಇರ್ತಕ್ಕಂಥ ಮನುಷ್ಯನ ವ್ಯಕ್ತಿತ್ವ ಎರಡಿಂಚು ನಾಲ್ಗೆ ತೀರ್ಮಾನ ಮಾಡ್ತದಂತೆ. ವಿರೋಧಗಳು ಇದ್ದೇ ಇರ್ತದೆ. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರ ಕಾಲೆಳಿತಕ್ಕಂತ ಕೆಲಸ ನಡೆದೇ ನಡೀತದೆ. ಜೇನ್ ನೊಣದಂತೆ ಬಿ ಎಸ್ ಯಡಿಯೂರಪ್ಪ ಅವರು ಜೇನನ್ನ ಶೇಖರಿಸಿದ್ದಾರೆ ಅನ್ನುವಂತಹ ಈ ಮಾತಿದೆಯಲ್ಲ, ಕೆಲ ದಿನಗಳ ಹಿಂದೆ, ಎರಡು ದಿನದ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಕೂತು ಇಂಥದ್ದೇ ಒಂದು ಮಾತನ್ನು ಹೇಳಿದರು. ಅದ್ಭುತವಾಗಿ ಅಡುಗೆ ರೆಡಿಯಾಗಿದೆ, ತಿನ್ನೋಕ್ಕೆ ಸಾಕಷ್ಟು ಜನ ಇದ್ದಾರೆ ಅನ್ನೋ ಮಾತನ್ನು. ಅದೇ ಧಾಟಿಯಲ್ಲಿ ಕಷ್ಟಪಟ್ಟು ದುಂಬಿಯಿಂದ ದುಂಬಿಗೆ ಹೋಗಿ ಜೇನನ್ನು ಶೇಖರಿಸಿ ಬಂದಂತಹ ಯಡಿಯೂರಪ್ಪ ಅವರು ಜೇನನ್ನು ಅಲ್ಲಿ ಒಟ್ಟುಗೂಡಿಸಿದ್ದಾರೆ. ಈಗ ತಿನ್ನೋರು ಬೇರೆಯವರು ಬಂದಿದ್ದಾರೆ ಅನ್ನೋ ಒಂದು ಗೂಢಾರ್ಥದ ಸಂದೇಶವನ್ನು ಇಲ್ಲಿ ವಿಜೇಂದ್ರ ಅವರು ರವಾನಿಸಿರಬಹುದು. ಇದಕ್ಕಿಂತ ಬಹುಮುಖ್ಯ ಸಂಗತಿ ಮತ್ತು ಮಾತು ಅಂದರೆ, ಆರು ಅಡಿಯ ಮನುಷ್ಯನ ಚಾರಿತ್ರ್ಯವನ್ನು ಎರಡು ಇಂಚು ನಾಲಿಗೆ ನಿರ್ಧರಿಸುತ್ತೆ ಅನ್ನುವ ಮೂಲಕ ತಮ್ಮ ವಿರೋಧಿಗಳಿಗೆ, ಪಕ್ಷದೊಳಗಿನ ವಿರೋಧಿಗಳಿಗೆ ಬಿ ವೈ ವಿಜೇಂದ್ರ ಅವರು ಕೊಟ್ಟಂತಹ ಖಡಕ್ ಎಚ್ಚರಿಕೆ ಅಥವಾ ವಾರ್ನಿಂಗ್ ಇದು ಅಂತ ಅನಿಸುತ್ತೆ. ಇದಕ್ಕಿಂತ ಮುಖ್ಯವಾದದ್ದು, ಒಳ್ಳೆ ಕೆಲಸ ಮಾಡುವವರ ಕಾಲು ಎಳೆಯೋರು ಇದ್ದೇ ಇರ್ತಾರೆ ಅನ್ನೋ ಮೂಲಕ ಟಿಕೆಟ್ ತಪ್ಪಿಸಿದ್ದರ ವಿರುದ್ಧ, ಟಿಕೆಟ್ ತಪ್ಪಿಸಿದವರ ವಿರುದ್ಧ ವೇದಿಕೆಯ ಮೇಲೆ ನಿಂತು ಬಿ ವೈ ವಿಜೇಂದ್ರ ಅವರು ಸೂಚ್ಯವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ ಅಂತ ಅನಿಸುತ್ತೆ. ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು, ಪುಷ್ಪದಿಂದ ಪುಷ್ಪಕ್ಕೆ, ಹೂವಿಂದ ಹೂವಿಗೆ ಹಾರೋದ್ರ ಮೂಲಕ ಹೇಗೆ ಅಲ್ಲಿ ಆ ಸಿಹಿಯನ್ನ ತೆಗೆದುಕೊಂಡು ಹೇಗೆ ಜೇನುತುಪ್ಪ ಆಗುತ್ತೋ, ಆರಡಿ ಎತ್ತರ ಇರ್ತಕ್ಕಂಥ ಮನುಷ್ಯನ ವ್ಯಕ್ತಿತ್ವ ಎರಡಿಂಚು ನಾಲ್ಗೆ ತೀರ್ಮಾನ ಮಾಡ್ತದಂತೆ. ವಿರೋಧಗಳು ಇದ್ದೇ ಇರ್ತದೆ. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರ ಕಾಲೆಳಿತಕ್ಕಂಥ ಕೆಲಸ ನಡೆದೇ ನಡೀತದೆ. ಉಪಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರು ಇಡೀ ರಾಜ್ಯವನ್ನು ಸುತ್ತಿದ್ದಾರೆ. ಉಪಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರು ಶಿರ, ಕೆ ಆರ್ ಪೇಟೆಯಂತಹ ಎಂದೆಂದಿಗೂ ಕಮಲ ಅರಳದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವುವಂತಹ ಸಂದರ್ಭದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಟ್ರಬಲ್ ಶೂಟರ್ ರೀತಿಯಲ್ಲಿ ಪಕ್ಷಕ್ಕೆ ಸಮಸ್ಯೆ ಆದಾಗ ಮತ್ತೆ ಪಕ್ಷ ಮತ್ತೆ ಅಧಿಕಾರದ ಗದ್ದುಗೆ ಮೇಲೆ ತಂದು ಕೂರುವಂತಹ ಸಂದರ್ಭದಲ್ಲಿ ಸಿ ಪಿ ಯೋಗೀಶ್ವರ್ ಅವರ ಜೊತೆಯಲ್ಲಿ, ಪ್ರೀತಮ್ ಗೌಡರ ಜೊತೆಯಲ್ಲಿ ಬಿ ವೈ ವಿಜೇಂದ್ರ ಅವರ ಪಾತ್ರ ಕೂಡ ಬಹುಮುಖ್ಯವಾದಂಥದ್ದು. ನಾಲ್ಕನೇ ಸಲ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರಲ್ಲ, ಆ ಸಂದರ್ಭ ತಂದೆಯನ್ನು ಸಿ ಎಂ ಸ್ಥಾನದಲ್ಲಿ ಕೂರಿಸುವಂತಹ ಕೆಲಸ ಮಾಡಿದ್ದು. ಒಂದು ಯಡಿಯೂರಪ್ಪ ಅವರು ಸಿ ಎಂ ಆಗಿ ಕೂತಾಗ ಆ ಕ್ರೆಡಿಟ್ನ ಸ್ವಲ್ಪ ಭಾಗವನ್ನು ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರಿಗೂ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದಂತಹ ಬಿ ವೈ ವಿಜೇಂದ್ರ ಅವರಿಗೆ ಇದೀಗ ಬಿಜೆಪಿ ಪರಿಷತ್ ಟಿಕೆಟ್ ನೀಡಲಿಲ್ಲ. 2018 ಚುನಾವಣೆಯಲ್ಲಿ ಕೊನೆ ಪಕ್ಷ ಅಭ್ಯರ್ಥಿಯಾಗಿ ವರುಣಾದಲ್ಲಿ ನಿಲ್ಲಿಸಬಹುದಿತ್ತು, ಆ ಕೆಲಸವನ್ನು ಮಾಡಲಿಲ್ಲ. ಹೀಗೆ ಎಲ್ಲೆಲ್ಲಿ ಅವಕಾಶಗಳಿತ್ತೋ ಆ ಅವಕಾಶಗಳಿಗೆಲ್ಲ ಕೂಡ ಒಂದೊಂದು ಭರವಸೆಯನ್ನು ಕೊಡುವ ಮೂಲಕ ಬಿ ವೈ ವಿಜೇಂದ್ರ ಅವರನ್ನು ಸಮಾಧಾನ ಪಡಿಸುವ ಕೆಲಸವನ್ನು ಮಾಡ್ತಾಲೇ ಬಂದಿತ್ತು ಬಿಜೆಪಿ ಹೈಕಮಾಂಡ್. ಇದೀಗ ಬಿ ವೈ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ಅತ್ಯಂತ ತಾಳ್ಮೆಯಿಂದ ಎಲ್ಲವನ್ನೂ ನೋಡ್ತಿದ್ದಾರೆ. ಕಾದು ಆನಂತರದಲ್ಲಿ ಏಟು ಕೊಡೋದಕ್ಕೆ ಸಂಯಮವನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಕೂತಿದ್ದಾರೆ. ನಿಜಕ್ಕೂ TV9, ಪಬ್ಲಿಕ್ TV ಮತ್ತು ನ್ಯೂಸ್ ಫಸ್ಟ್ಗೆ ಬಿ ವೈ ವಿಜೇಂದ್ರ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದರ ಸೂಕ್ಷ್ಮವನ್ನು, ಇದರ ಹಿನ್ನೆಲೆಯನ್ನು, ಇದರ ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಹೈಕಮಾಂಡ್ಗೆ ವಿಜೇಂದ್ರ ಅವರು ಕೊಟ್ಟಂತಹ ಸಂದೇಶ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ನಿಮ್ಮ ಪ್ರಕಾರ ಬಿ ವೈ ವಿಜೇಂದ್ರ ಅವರು ಮತ್ತೊಮ್ಮೆ ತಮ್ಮ ತಾಕತ್ತು ತೋರಿಸ್ತಾರ? ಬಿ ಎಸ್ ವೈ ಇಲ್ಲದ ಬಿಜೆಪಿ ರಾಜ್ಯದಲ್ಲಿ ಗೆಲ್ಲೋಕ್ಕಾಗುತ್ತಾ? ಪಿ ಎಸ್ ವೈ ಅಂದರೆ ಬಿಜೆಪಿ, ಬಿಜೆಪಿ ಅಂದರೆ ಬಿ ಎಸ್ ವೈ ಅನ್ನುವಂತಹ ವಿಜೇಂದ್ರ ಅವರ ಮಾತಿನ ಮರ್ಮ ಏನು? ಬಿ ಎಸ್ ವೈ ಬಿಜೆಪಿಗೆ ಕೊಟ್ಟರೆ ವಿನಃ
ಬೇಡಿದವರಲ್ಲವೇ ಅನ್ನುವಂತಹ ವಿಜೇಂದ್ರ ಅವರ ಮಾತಿನ ಸೂಕ್ಷ್ಮ ಅರ್ಥ ಏನು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.